ಕೊಪ್ಪಳ ತಾಲೂಕಿನ ಹಂತೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಬೇಕು ಮತ್ತು ದೇವರ ದರ್ಶನಕ್ಕೆ ಸೂಕ್ತ ಅವಕಾಶ ಮಾಡಿಕೊಡಬೇಕೆಂದು ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ ವಿ ನಾಗಭೂಷಣ ರೆಡ್ಡಿ ಅವರು ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಭಾಗವತ ಅವರು ನ್ಯೂಸ್ಗೆ ಮಾತನಾಡಿದ್ದಾರೆ. ಕುಕ್ಕೆ ಘಾಟಿ ನಾಗಲಮಡಿಕೆ ಆದಿ ಮಧ್ಯ ಅಂತ್ಯ ದೇವಸ್ಥಾನಗಳ ಹೆಸರಾಗಿರ್ತಕ್ಕಂಥ ದೇವಸ್ಥಾನಗಳು. ಈ ದೇವಸ್ಥಾನಗಳಲ್ಲಿ ಮುಖ್ಯವಾಗಿ ಕುಕ್ಕೆ ಘಾಟಿ ದೇವಸ್ಥಾನಗಳು ಅಷ್ಟೊಂದು ಅಭಿವೃದ್ಧಿಯಾದವು. ಈ ದೇವಸ್ಥಾನ ಯಾಕೆ ಅಭಿವೃದ್ಧಿ ಆಗುತ್ತಿಲ್ಲ ಅಂತ ರೈತರು ನಾವೆಲ್ಲ ಕೇಳ್ತಾ ಇದ್ದೀವಿ. ಏನಾಗಿದೆ ಅಂದರೆ ಈ ದೇವಸ್ಥಾನಕ್ಕೆ ಹಣ ಇದೆ, ಹಣದ ಕೊರತೆ ಇಲ್ಲ, ಮತ್ತು ಯಾವ ಥರದ ತೊಂದರೆಯೂ ಇಲ್ಲ. ಆದ್ರೂ ಇವತ್ತಿನ ದೇವಸ್ಥಾನ ಅಭಿವೃದ್ಧಿಗೆ ಸಂಬಂಧಪಟ್ಟ ಕಮಿಷನರು ಡಿ ಸಿ ಇವರು ಸ್ಪಂದಿಸುತ್ತಿಲ್ಲ ಅಂತಲೇ ನಾನು ನೇರವಾಗಿ ಮಾತಾಡುತ್ತೇನೆ. ಸ್ಪಂದಿಸುತ್ತಿಲ್ಲ ಅಂದರೆ ಏನು ಅಂತ ತಾವು ಕೇಳ್ತೀರ. ಈಗ ಆ ದೇವಸ್ಥಾನ 500 ವರ್ಷಗಳ ಹಿಂದಿನ ಇತಿಹಾಸವುಳ್ಳ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಬೇಕಾದಷ್ಟು ಭಕ್ತರು ಇದ್ದಾರೆ, ಆದರೆ ದೇವಸ್ಥಾನ ಮಾತ್ರ ಅಭಿವೃದ್ಧಿ ಆಗುತ್ತಿಲ್ಲ. ಕಾರಣ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ, ಸಚಿವರು ಸ್ಪಂದಿಸುತ್ತಿಲ್ಲ, ಮತ್ತು ಇದಕ್ಕೆ ಹಣ ಈಗ 8 ಕೋಟಿ ಇದೆ ರೆಡಿ ಕ್ಯಾಶ್. ಅದೇ ಥರ 1 ಕೋಟಿ ಅಭಿವೃದ್ಧಿ ಸಮಿತಿ ಅಂತ ಹಿಂದಿನ ಕಮಿಟಿಯಲ್ಲಿ ಮಾಡಿದಾಗ ಆ ಕಮಿಟಿಯಲ್ಲಿ 1 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿ ಆ ಹಣವು ಹಂಗೆ ಇದೆ. ಆ ಹಣದಿಂದ ಈಗ ದೇವಸ್ಥಾನ ಅಭಿವೃದ್ಧಿ ಪಡಿಸಬೇಕು 9 ಕೋಟಿಯಿಂದ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಿನ್ನೆ ನೀವು ಮನವಿ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ಏನದು? ಇದರ ಬಗ್ಗೆ ತಹಸೀಲ್ದಾರ್ ಸಾಹೇಬರ ಗಮನಕ್ಕೆ ತಗೊಂಡು ಹೋದಾಗ ಅವರು ಬಹಳ ಕಳಕಳಿಯಿಂದ, ಹೌದಾ, ಅದು ನಮಗೆ ಗೊತ್ತೇ ಇರಲಿಲ್ಲ. ಗರ್ಭಗುಡಿ ಪಕ್ಕದಲ್ಲೇ ಒಂದು ಬಾಗಿಲಿದೆ, ಸಣ್ಣದು, ಹಿಂಗೆ ಬಗ್ಗಿ ಹೋಗುವಂಥ ಸಣ್ಣ ಬಾಗಿಲಿದೆ. ಆ ಬಾಗಿಲು ಇರೋದೇ ನಾವು ಸರಿಯಾಗಿ ಗೊತ್ತಿರಲಿಲ್ಲ. ನಾನು ಹೊಸದಾಗಿ ಬಂದಿದ್ದೀನಿ. ಆದ್ರೂ ಸಂಬಂಧಪಟ್ಟವನ್ನು ನಮ್ಮ ಪಾರುಪತ್ಯದಾರನ್ನು ಕರೆಸಿ ಅದರ ಬಗ್ಗೆ ನಾನು ಕೂಲಂಕುಷ ಮಾಹಿತಿ ತಿಳ್ಕೊಂಡು ಆದೇಶ ಮಾಡ್ತೀನಿ ಅಂತ ಹೇಳಿ. ಏನು ಬಗ್ಗೆ ಅದು, ಏನು ಬಾಗಿಲು, ಏನು ನೀವು ಹೇಳಿದ ಅರ್ಥ ಆಗಲಿಲ್ಲ. ಬಾಗಿಲು ಏನಪ್ಪ ಅಂದರೆ ದೇವಸ್ಥಾನ ಕಟ್ಟಿದಾಗಲೇ ಭಕ್ತರು ದೇವಸ್ಥಾನದ ದೇವರ ಹತ್ತಿರದಿಂದ ಅವರ ಬೇಡಿಕೆಗಳನ್ನು ಇಟ್ಟು ದೇವರಿಗೆ ಸಮರ್ಪಿಸಿ ಅವರ ಪಾದಗಳಲ್ಲಿ ಸಮರ್ಪಿಸಿ ದೇವರ ಒಂದು ಇವರ ಬೇಡಿಕೆಗಳನ್ನು ಈಡೇರಿಸಬೇಕಂತ ಆ ಒಂದು ಬಾಗಿಲು ಇದೆ. ಆದರೆ ಇದನ್ನು ಅದಕ್ಕೆ ಸಂಬಂಧಪಟ್ಟ ಅರ್ಚಕರು ಬೇರೆ ಯಾರೋ ನನಗೆ ಗೊತ್ತಿಲ್ಲ. ನಮ್ಮ ತಾತನ ಕಾಲದ ದೇವಸ್ಥಾನ ಅದು, ತಾತನ ಕಾಲದಲ್ಲಿ ಇಟ್ಟಿರುವಂಥ ಗರ್ಭಗುಡಿಯ ಬಾಗಿಲು ಅದನ್ನು ಮುಚ್ಚಿಸಿ ಇವತ್ತು ಅಲ್ಲೇ ಅಂದರೆ ಗರ್ಭಗುಡಿ ಒಳಗಡೆಯಿಂದ ದರ್ಶನ ಕೊಡಬೇಕು ಅಂತ ನೀವು ಒತ್ತಾಯ ಮಾಡ್ತಾರಲ್ಲ. ಗರ್ಭಗುಡಿದ ಪಕ್ಕದಲ್ಲಿರತಕ್ಕಂಥ ಬಾಗಿಲಿನಿಂದ ಬಿಟ್ಟರೆ ಜನ ದೇವರ ಹತ್ತಿರನ ಹೋಗಿ ನಮಸ್ಕಾರ ಮಾಡಿ ಇವರ ಬೇಡಿಕೆಗಳನ್ನು ಆ ದೇವರ ಪಾದಗಳಲ್ಲಿ ಸಮರ್ಪಿಸಿ ಇವರ ಈಗ ಆ ತರ ಇಲ್ವಾ ಅವಕಾಶ ಅಲ್ಲಿ? ಇಲ್ಲ, ಅಲ್ಲಿ ಏನಿದೆ ಅಂದ್ರೆ ಮುಂದದಲ್ಲೇ ಒಂದು ವರಂಡ ಇದೆ. ಆ ವರಂಡಕ್ಕೆ ಅವ್ರಿಗೆ ಬೇಕಾದಂತವನ್ನು ಮಾತ್ರ ಒಳಗಡೆ ಬಿಟ್ಕೊಂಡು ಗರ್ಭಗುಡಿ ಒಳಗಡೆ ಬಿಟ್ಕೊಂತಾರ. ಗರ್ಭಗುಡಿ ಮುಂದುಗಡೆ ಇರ್ತಕ್ಕಂಥ ವರಂಡೆ ಗರ್ಭಗುಡಿಗಲ್ಲ. ದೇವಸ್ಥಾನದ ಮೇನ್ ಬಾಗಿಲಿಂದ ಭಕ್ತರನ್ನೆಲ್ಲ ಸುಮ್ಮನೆ ಹಿಂಗೆ ತಳ್ಳುತ್ತಾರೆ, ನಡೀರಿ 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 ಅಂತ. ಆ ಭಕ್ತ ದರ್ಶನ ಸರಿಯಾಗಿ ಆ ಭಕ್ತನಿಗೆ ಸಿಗಲ್ಲ. ಅವರು ಅಯ್ಯೋ ಪಾಪ ಅಮ್ಮ ಪಾಪ ಅಂತ ಅಂದುಕೊಂಡು ಅವರು ದೇವ್ರನ್ನು ಸರಿಯಾಗಿ ನಾವು ನೋಡಿದೇನೆ ಆಯ್ತಲ್ಲಪ್ಪ ಅಂತ ಒಂದು ನೊಂದುಕೊಂಡು ಹೋಗ್ತಾರೆ, ನೊಂದುಕೊಂಡು ಹೋಗುತ್ತಿದ್ದಾರೆ. ಅದನ್ನು ತಪ್ಪಿಸಬೇಕಂತ ಈ ಬಾಗಿಲನ್ನು ತೆರೆಯಬೇಕಂತ ಒತ್ತಾಯ ಮಾಡುತ್ತಿದ್ದೇನೆ. ಮನವಿ ಕೊಟ್ಟಿದ್ದಾರೆ ನೀವು ತಹಸೀಲ್ದಾರ್? ಹೌದು, ತಹಸೀಲ್ದಾರ್ ಕೊಟ್ಟಿದ್ದೀನಿ. ಏನು ಇದೆ ನಾಗರಮಡಿಕೆಯಲ್ಲಿ ಉದ್ಭವವಾಗಿರುವ ತೀಟೆ ನಾಗಪ್ಪನ ದೇವಸ್ಥಾನದಲ್ಲಿ 2 ಬಾರಿ ಹುಂಡಿಯನ್ನು ಹೊಡೆದು ಕಳ್ಳರು ಹುಂಡಿಯಲ್ಲಿರುವ ಹಣ ಮತ್ತಿತರ ವಸ್ತುಗಳನ್ನು ದೋಚಿದ್ದಾರೆ ಎಂದು ದೇವಸ್ಥಾನದ ಅರ್ಚಕ ಪಾವಡಪ್ಪ ಅವರು ನ್ಯೂಸ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಏನು ನಿಮ್ಮ ಹೆಸರು? ನೀವು ಅಲ್ಲಿ ತೀಟೆ ನಾಗಪ್ಪನ ದೇವಸ್ಥಾನದಲ್ಲಿ ನೀವು ಅರ್ಚಕರಾಗಿದ್ದೀರಾ? ಕೆವೈ ನರಸಿಂಗರಾವ್ ಅಂತ. ಹಾ, ಅಲ್ಲಿ 2 ಸಾರಿ ಉಂಡಿ ಎಲ್ಲ ಹೊಡೆದು ಕಳ್ತನ ಆಗಿದೆಯಂತೆ, ಹೆಂಗೆ ಅದು ಅಂತ? ಆಮೇಲೆ ಪ್ರಸಾದ ಮಾಡೋ ರೂಮ್ ಕೂಡ ಪ್ರಸಾದ ಮಾಡ್ತಾ ಇದ್ವಿ. ಹಾ,
ಅಲ್ಲಿ ಆಂಪ್ಲಿಫೈರು ರೆಕಾರ್ಡ್ ಆಗ್ತಾ ಇದ್ವಿ ದೇವಸ್ಥಾನಕ್ಕೆ, ರೆಕಾರ್ಡ್ ಆಂಪ್ಲಿಫೈರು. ಓ, ರೆಕಾರ್ಡಿಂಗ್ ಆಂಪ್ಲಿಫೈರ್ ಎಲ್ಲ ಹೊತ್ಕೊಂಡು ಹೋಗಿದಾರೆ. ಆಂಪ್ಲಿಫೈರು, ಆಮೇಲೆ ನಾವು ಪ್ರಸಾದಕ್ಕೆ ಮಿಕ್ಸಿ ಅವೆಲ್ಲ ಇಟ್ಟಿದ್ವಿ. ಆಮೇಲೆ ಸಣ್ಣದು ಟೇಬಲ್ ಫ್ಯಾನ್ ಇತ್ತು. ಅವೆಲ್ಲ ನಮ್ಮ ಚಿಲ್ಕ ಎಲ್ಲ ರೂಮಿಂದು ಪ್ರಸಾದ ರೂಮಿಂದು ಚಿಲ್ಕ ಎಲ್ಲ ಕಿತ್ತಾಕಿ ಉದ್ದೇಶಪೂರ್ವಕವಾಗಿ ಕಿತ್ತಾಕಿ ಎಲ್ಲ ಕಳತನ ಮಾಡಿದ್ದಾರೆ. ಯಾರು ಇರ್ಬೋದಂತ ಏನಾದ್ರು ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರಾ? ಯಾರು ಇರೋದಂತ ಏನಾದ್ರು ನಿಮ್ಗೆ ಅಂದಾಜು ಗೊತ್ತಾಗಿದೆಯಾ ಯಾರು ಮಾಡಿದ್ದಾರೆ ಇದನ್ನಂತ? ನಾವೆಲ್ಲ ಶಾಸ್ತ್ರ ಕೇಳಿದ್ವಿ, ಇಲ್ಲ ಸುತ್ತಮುತ್ತ ನಾಗಲಮಡಿಕೆ ಕಡೆಯವರು ಯಾರು ಮಾಡಿರ್ಬೋದು ಅಂತ ಹೇಳಿದ್ರು. ಓಕೆ ಓಕೆ ಓಕೆ. ಎಷ್ಟು ಸತಿ ಆಗಿರೋದು ಒಟ್ಟು ಕಳ್ತನಲ್ಲಿ? ಉಂಡಿಗಳು ಒಂದ್ಸಲ ಎತ್ಕೊಂಡು ಹೋಗಿದ್ರು, ಆಮೇಲೆ ನಾವು ಪ್ರಭಾವಳಿ ಎಲ್ಲ ಇಟ್ಟಿದ್ವಿ ಇತ್ತಳೆದು, ಆಮೇಲೆ ಕಳ್ತನ ಆಗುತ್ತೆ ಇಲ್ಲೆಲ್ಲ ಇಡಬೇಡಿ ಅಂತ ಇವ್ರು ಹೇಳಿದ್ರೆ ಅದೆಲ್ಲ ಬಿಚ್ಕೊಂಡು ಹೋಗಿ ಬೇರೆ ಕಡೆ ಸೇಫ್ಟಿಯಾಗಿ ಇಟ್ಟಿದ್ದೀವಿ. ಆಮೇಲೆ ನಮ್ಮ ಪ್ರಸಾದದ ರೂಮ್ ಎಲ್ಲ ಕಿತ್ತ, ಚಿಲ್ಕ ಎಲ್ಲ ಕಿತ್ತ ಮೇಲೆ ಆಮೇಲೆ ದೇವಸ್ಥಾನನು ಬೀಗನು ಚಿಲ್ಕ ಎಲ್ಲ ಕಿತ್ತಿದ್ರು. ಆಮೇಲೆ ಹೋಗಿ ನಾವೆಲ್ಲ ಅಲ್ಲೇನು ಹಿಡ್ದಂಗೆ ಎಲ್ಲ ಇದು ಮಾಡ್ಕೊಂಡು. ಈ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಾ? ತಿರುಮಿಣಿಯಲ್ಲಿ ಕೊಟ್ಟಿದ್ದೆ. ತಿರುಮಿಣಿ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನಮ್ಮ ಕಮಿಟಿ ಅವರು ಕೊಟ್ಟಿದ್ರು. ಕಮಿಟಿ ಅವರು ಮಾಡ್ಕೊಂಡಿದ್ದಾರೆ ಅಲ್ಲಿ? ಕಮಿಟಿ ಮಾಡ್ಕೊಂಡಿದ್ದೀವಿ. ಸರಿ ಸರ್. ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.